फ्रेंड्स ನಾವು ಪ್ರತಿನಿತ್ಯ ತಯಾರಿಸುವ ವಿವಿಧ ರೀತಿಯ ಅಡುಗೆಗಳಲ್ಲಿ ಅರಿಶಿನವನ್ನು ಬಳಸುತ್ತೇವೆ ಆದರೆ ಎಷ್ಟು ಜನಕ್ಕೆ ನಾವು ಇದನ್ನು ಯಾಕೆ ಬಳಸುತ್ತೇವೆ ಅನ್ನುವ ಮಾಹಿತಿ ಕೂಡ ಇಲ್ಲ ಕೇವಲ ಅಡುಗೆಯ ಬಣ್ಣವನ್ನು ಬದಲಾಯಿಸಲು ಮಾತ್ರ ಬಳಸಲಾಗುತ್ತೆ ಅಂತ ತಿಳಿದಿರುತ್ತಾರೆ ಆದರೆ ನಿಜವಾದ ಸಂಗತಿ ಅರಿಶಿನದಲ್ಲಿ ಎಷ್ಟು ಔಷಧೀಯ ಗುಣಗಳಿವೆ ಅವು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾದವು ಅಂತಹ ಅರಿಶಿನವನ್ನು ಗರ್ಭಿಣಿಯರು ಸೇವಿಸಿದರೆ ಏನೆಲ್ಲ ಪ್ರಯೋಜನಗಳು ಆಗುತ್ತವೆ ಅರಿಶಿನವನ್ನು ಉಪಯೋಗಿಸುವ ಸರಿಯಾದ ಕ್ರಮ ಏನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿ ಈ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಅರಿಶಿನದಲ್ಲಿ ಮ್ಯಾಂಗನೀಸ್ ಪೊಟ್ಯಾಸಿಯಂ ಕಬ್ಬಿಣ ವಿಟಮಿನ್ B6 ಮತ್ತು ವಿಟಮಿನ್ ಸಿಯ ಅಂಶಗಳಿವೆ ಇವುಗಳು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತವೆ ಹಾಗೆಯೇ ಸಾವಿರಾರು ವರ್ಷಗಳಿಂದಲೂ ಅರಿಶಿನವನ್ನು ಬಳಸಲಾಗುತ್ತಿದೆ ಅರಿಶಿನವನ್ನು ನೇರವಾಗಿ ಸೇವಿಸಲು ಯಾರೂ ಸೂಚಿಸುವುದಿಲ್ಲ ಗರ್ಭಿಣಿಯರು ತಮ್ಮ ಆಹಾರ ಕ್ರಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅತಿ ಅವಶ್ಯಕ ಹಣ್ಣು ತರಕಾರಿಗಳೊಂದಿಗೆ ಗರ್ಭಿಣಿಯರಿಗೆ ಹಾಲು ಕುಡಿಯಲು ಸೂಚಿಸಲಾಗುತ್ತದೆ ಆದರೆ ಗರ್ಭಿಣಿಯರು ಹಾಲಿನೊಂದಿಗೆ ಕೊಂಚ ಅರಿಶಿನ ಸೇರಿಸಿ ಕುಡಿಯುವುದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಪ್ರೆಗ್ನೆನ್ಸಿಯಲ್ಲಿ ಕೀಲು ನೋವುಗಳು ಸಾಮಾನ್ಯ ಇಂತಹ ಕೀಲು ನೋವಿನಿಂದ ಮುಕ್ತಿ ಪಡೆಯಲು ಅರಿಶಿನ ಬೆರೆಸಿದ ಹಾಲು ಸಹಾಯ ಮಾಡುತ್ತದೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸಿ ಕರುಳಿನ ಚಲನೆಯನ್ನು ಹೆಚ್ಚಿಸುತ್ತದೆ ಅಂದರೆ ಜೀರ್ಣಕ್ರಿಯೆ ಸರಾಗವಾಗುವಂತೆ ಈ ಹಾಲು ಮಾಡುತ್ತದೆ ಇನ್ನು ಗರ್ಭಾವಸ್ಥೆಯಲ್ಲಿ ಕೊಲೆಸ್ಟ್ರಾಲ್ ಮಟ್ಟವು ಏರಿಳಿತವಾಗುವುದು ಸಾಮಾನ್ಯ ಅರಿಶಿನದ ಹಾಲು ಆರೋಗ್ಯಕರ ರಕ್ತದ ಕೊಲೆಸ್ಟ್ರಾಲ್ ಅನ್ನು ಕಾಪಾಡಿಕೊಳ್ಳಲು ಸಹಾಯಕ ಅರಿಶಿನದಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣವಿದೆ ಇದು ದೇಹದಿಂದ ಸ್ವತಂತ್ರ ರಾಡಿಕಲ್ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಮತ್ತು ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಸೋಂಕುಗಳನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ ಇನ್ನು ಅರಿಶಿನದ ಹಾಲಿನ ಸೇವನೆಯಿಂದ ರಕ್ತ ಶುದ್ಧಿಯಾಗಿ ರಕ್ತ ಸಂಚಾರ ಸುಗಮವಾಗುತ್ತದೆ ಅಷ್ಟೇ ಅಲ್ಲದೆ ಇದು ವಾಕರಿಕೆ ಮತ್ತು ತಲೆ ತಿರುಗುವ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ